ಮೈಸೂರಿನಲ್ಲಿ ಬಿಜೆಪಿ ಬಳಿಕ ಜೆಡಿಎಸ್ ನಿಂದಲೂ ಬರ ಅಧ್ಯಯನ ನಡೆಯತಾ ಇದೆ. ಹುಣಸೂರು ತಾಲೂಕಿನ ಬೆಟ್ಟದೂರಿನಲ್ಲಿ ಜೆಡಿಎಸ್ ಬರ ಅಧ್ಯಯನವನ್ನ ನಡೆಸುತ್ತಾ ಇದೆ. ಶಾಸಕ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ರೈತ ಸಾಂತ್ವನ ಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಜಿಟಿ ದೇವೇಗೌಡ ಅವರ ಮುಂದೆ ರೈತ ಮಹಿಳೆ ಪ್ರೇಮಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಬೆಳೆ ಬೆಳೆಯನ್ನ ಬೆಳೆದಿರುವಂತಹ ಮೆಕ್ಕೆಜೋಳ ಸಾಕಷ್ಟು ನಷ್ಟ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಪ್ರೇಮಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಜಿಟಿ ದೇವೇಗೌಡರು ಅವರು ಬೆಳೆದಿರುವಂತಹ ಹೊಲಗಳಿಗೆ ತೆರಳಿ ಆ ಒಂದು ಬೆಳೆಗಳನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಲ್ಲ 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 ಇ